ओके स्वतः निर्देशक नंदकिशोर नमोंदिगे दूरवाणी संपर्कदल्लिद्दारे नंदकिशोर नमस्कार नमस्ते मैडम युवक ಈ ರೀತಿ ಸೋಶಿಯಲ್ ಮೀಡಿಯಾದಲ್ಲಿ ನಿಂದಿಸಿದಕ್ಕೆ ನೀವು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದೀರಾ ಈ ರೀತಿಯ ಘಟನೆಗಳಿಗೆ ಬ್ರೇಕ್ ಬೀಳಬೇಕು ನಿಮಗೆ ಏನಾದರೂ ಜೆನ್ವಿನ್ ರೀಸನ್ ಇದ್ದರೆ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ಕೂಡ ಹೇಳಿದ್ದೀರಾ ಈ ಬಗ್ಗೆ ಏನು ಹೇಳಕ್ಕೆ ಇಚ್ಛಿಸ್ತೀರಾ ಯಾರು ಈ ಯುವಕ ಇವರು ಈತನ ಬಗ್ಗೆ ನಿಮಗೆ ಏನಾದರೂ ಮಾಹಿತಿ ಇದೆಯಾ ಇಲ್ಲ ಮೇಡಂ ಅವರು ಯಾರು ಏನು ಅನ್ನೋ ನನಗೆ ಮಾಹಿತಿ ಇಲ್ಲ ಇವತ್ತು ಏನು ಒಂದು ಚಿತ್ರರಂಗದಲ್ಲಿ ನಾವೆಲ್ಲ ಒಂದು ಕುಟುಂಬದವರಾಗಿ ನಾವು ಆಕ್ಚುಲಿ ನಮಗೆ ಕಲಾಭಿಮಾನಿಗಳ ದೇವರು ಅಂತ ಹೇಳ್ತೀವಿ ಇವಾಗ ಅವರಿಗೋಸ್ಕರನೇ ನಾವು ಮಾಡೋ ಎಲ್ಲಾ ಕೆಲಸಗಳಾಗಿರಬಹುದು ಒಳ್ಳೆದ ಮಾಡಿದ್ರು ಅವರು ಹೇಳಿ ಕೆಟ್ಟದ ಮಾಡಿದ್ರು ಹೇಳಿ ಆದ್ರೆ ಅದಕ್ಕೆ ಸಮಂಜಸವಾಗಿಲ್ಲದೆ ಅಥವಾ ಒಬ್ಬರಿಗೆ ವೈಯಕ್ತಿಕವಾಗಿ ನಿಂದನೆ ಮಾಡೋದು ಎಷ್ಟು ಮಟ್ಟಿಗೆ ಒಳ್ಳೆದು ಇವತ್ತು ಇಡೀ ಜಗತ್ತಿನಲ್ಲಿ ಬೇರೆ ಬೇರೆ ಅಂತ ದೊಡ್ಡ ದೊಡ್ಡ ವಿಷಯಗಳು ನಡೀತಾ ಇದೆ ನೀವು ಸಮಾಜಮುಖಿ ಕೆಲಸ ಮಾಡಬೇಕಾದ್ರೆ ಅದರ ಬಗ್ಗೆ ಯೋಚನೆ ಮಾಡಬೇಕು ಇವತ್ತು ಎಂತ ದೊಡ್ಡ ದುರಂತ ಆಗಿದೆ ಇವಾಗ ಟೆರರಿಸಂ ಅಲ್ಲಿ ಏನು ನಮ್ಮ ದೇಶದಲ್ಲಿ ಏನು ಮಾಡಿದ್ದಾರೆ ಒಬ್ಬರಿಗೆ ಅಂತ ಹೇಳಿ ಇಡೀ ಜಗತ್ತೇ ಮಾತಾಡ್ತಾ ಇದೆ ಸೊ ಅದ್ರ ಬಗ್ಗೆ ಆಗಿರ್ಬೋದು ಆ ವ್ಯಕ್ತಿತ್ವದ ಬಗ್ಗೆ ಆಗಿರ್ಬೋದು ನೀವು ಸಮಾಜಮುಖಿ ಕೆಲಸ ಮಾಡ್ಬೇಕಾದ್ರೆ ಆ ತರ ಯೋಚನೆ ಮಾಡಿ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದೀರಾ ಅಂತಂದ್ರೆ ತುಂಬಾ ಸಂತೋಷ ಆಗುತ್ತೆ ಅದನ್ನ ಬಿಟ್ಟು ವೈಯಕ್ತಿಕವಾಗಿ ಒಬ್ಬರನ್ನ ದೋಷಿಸಬೇಕು ವೈಯಕ್ತಿಕವಾಗಿ ಒಬ್ಬರನ್ನ ಟಾರ್ಗೆಟ್ ಮಾಡಬೇಕು ಚಿತ್ರರಂಗದಲ್ಲಿ ಯಾರಿಗಾದ್ರೂ ಏನಾದ್ರು ಅಂದ್ರೆ ನಮಗೆ ಅದರಿಂದ ಬೆನಿಫಿಟ್ ಆಗುತ್ತೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಯಾರು ಬೇಕಾದ್ರೂ ಯಾರನ್ನ ಬೇಕಾದ್ರೂ ನಿಲ್ಲಿಸೋದು ಇದು ಎಷ್ಟು ಮಟ್ಟಿಗೆ ಸರಿ ಅಂತ ನನಗೆ ಗೊತ್ತಾಗಲಿಲ್ಲ ಅದರಲ್ಲೂ ನೆನ್ನೆ ನಾನು ಅದನ್ನ ನೋಡಿದಾಗ ತುಂಬಾ ಬೇಜಾರಾಯ್ತು ಅವ್ರು ಮಾತಾಡೋ ಭಾಷೆ ಆಗಿರ್ಬೋದು ಅವ್ರು ನಡ್ಕೊಳ್ಳೋಂತ ರೀತಿ ಆಗಿರ್ಬೋದು ಅದಕ್ಕೆ ಅಂತ ಸರ್ಕಾರ ಇದೆ ಅದಕ್ಕೆ ಅಂತ ನಮ್ಮಲ್ಲಿ ಕನ್ನಡ ಚಿತ್ರ ವಾಣಿಜ್ಯ ಮಂಡಳಿ ಇದೆ ನಮ್ಮ ಕಲಾವಿದರ ಸಂಘದ ಅಧ್ಯಕ್ಷರು ಇದ್ದಾರೆ ಸಾಕಷ್ಟು ಸಂಘಗಳಿದೆಯಲ್ವಾ ನಿಮ್ಗೆ ಏನಾದ್ರು ತೊಂದರೆ ತಾಪತ್ರೆ ಇದ್ರೆ ಅದಕ್ಕೆ ದೂರು ಕೊಡಿ ಅದ್ ಸರಿ ತಪ್ಪು ಅಂತ ನಿರ್ಧಾರ ಮಾಡೋಕೆ ಸಾಕಷ್ಟು ಸಮಸ್ಯೆಗಳು ಇರಬೇಕಾದ್ರೆ ನೀವು ಒಬ್ಬರನ್ನ ವೈಯಕ್ತಿಕವಾಗಿ ಸೋಷಿಯಲ್ ಮೀಡಿಯಾ ಇದೆ ನಾನು ಅಪ್ಲೋಡ್ ಮಾಡಬಹುದು ಅನ್ನೋ ಒಂದೇ ಧೈರ್ಯದಿಂದ ಬಂದು ಒಬ್ಬರ ಬಗ್ಗೆ ನಿಂದನೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ನನಗೆ ಅದೊಂದೇ ಪ್ರಶ್ನೆ ಕಾಡಿದ್ದು ಅದಕ್ಕೋಸ್ಕರ ನಾನು ಅದನ್ನ ಹೇಳಿದೆ ಮೇಡಮ್ ಓಕೆ ಓಕೆ ನೀವು ವಿಡಿಯೋದಲ್ಲಿ ಹೇಳ್ತೀರಾ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಎಲ್ಲಿ ಹೋಗಿದ್ದೀರಾ ಈಗ ಬನ್ನಿ ಈಗ ಮಾತಾಡಿ ಅಂತ ಸೊ ಆ ಯುವಕನ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಇದೆಯಾ ಅಥವಾ ಬೇರೆಯವರಿಂದ ನೀವೇನಾದರೂ ತಿಳ್ಕೊಂಡಿದ್ದೀರಾ ನಂದಕಿಶೋರ್ ಅವರೇ ಇಲ್ಲ ಮೇಡಮ್ ನಾನು ಅದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ನನ್ಗೆ ಸಾಕಷ್ಟು ಕೆಲಸಗಳಿದೆ ಮೇಡಮ್ ಯಾಕೆಂತಂದ್ರೆ ಇವ್ರಿಗೆ ಇದೇ ಕೆಲಸ ಆಗಿರ್ಬೋದು ನನಗೆ ಅದನ್ನು ಬಿಟ್ಟು ಜೀವನ ಇದೆ ನನಗೆ ಅದನ್ನು ಬಿಟ್ಟು ಸಾಧನೆ ಇದೆ ಸೊ ನನಗೆ ಆ ನಿಟ್ಟಿನಲ್ಲಿ ಹೋಗ್ಬೇಕಾದ್ರೆ ನನಗೆ ಅನ್ಸಿದ್ದು ನನ್ನ ಚಿತ್ರರಂಗದ ಪರವಾಗಿ ನಾನು ನಿಲ್ಬೇಕು ಅನ್ನಿಸ್ತು ನಾನು ನಿಂತೆ ಮೇಡಮ್ ಅದನ್ನ ಬಿಟ್ಟು ಬೇರೆ ಏನು ಇಲ್ಲ ಇದ್ರೊಳಗೆ ಯಾವುದೇ ವೈಯಕ್ತಿಕವಾದ ಉದ್ದೇಶಗಳಾಗಿರ್ಬೋದು ಅಥವಾ ಯಾವುದೇ ದ್ವೇಷಗಳಾಗಿರ್ಬೋದು ನಮ್ಗಿಲ್ಲ ನಮ್ಮಲ್ಲಿ ಒಬ್ರು ಯಾರು ಮಾತಾಡಬಹುದಾಗಿತ್ತಲ್ವಾ ಅನ್ನೋ ಒಂದು ಪ್ರಶ್ನೆಗೆ ನಾನು ಮಾತಾಡಬಾರದು ಯಾಕೆ ಅನ್ನೋ ಒಂದು ಉತ್ತರ ಕೊಟ್ಟಿದ್ದೀನಿ ಅಷ್ಟೇ ಬಟ್ ಇದೇ ಆನ್ಲೈನ್ ಗೇಮ್ ಬಗ್ಗೆ ಇದೇ ಮೊದಲ ಬಾರಿಗಲ್ಲ ಈ ಹಿಂದೆನೂ ಕೂಡ ಸಾಕಷ್ಟು ಜನ ಮಾತಾಡಿರೋದು ವಿಡಿಯೋಗಳನ್ನ ಪೋಸ್ಟ್ ಮಾಡಿರೋದನ್ನ ಎಲ್ಲ ಕೂಡ ನೋಡಿರ್ತೀವಿ ಸೊ ಈ ಬಗ್ಗೆ ಕಿಚ್ಚ ಸುದೀಪ್ ಅವರ ಗಮನಕ್ಕೂ ಕೂಡ ಬಂದಿರುತ್ತೆ ಅವ್ರ ಜೊತೆ ಏನಾದರೂ ನೀವು ಮಾತಾಡಿದ್ರಾ ಅವರೇನಾದರೂ ಬೇಸರ ವ್ಯಕ್ತಪಡಿಸಿದ್ರಾ ಇಲ್ಲ ಮೇಡಮ್ ನಾನು ಅವ್ರ ಜೊತೆ ಏನು ಮಾತಾಡಿಲ್ಲ ಅವ್ರ ಹತ್ರ ಈ ವಿಷಯ ಚರ್ಚೆನೂ ಮಾಡಿಲ್ಲ ನೋಡಿ ಇದು ಓನ್ಲಿ ಸುದೀಪ್ ಅವ್ರ ಬಗ್ಗೆ ಮಾತಾಡಿದ್ದಾರೆ ಅನ್ನೋ ಅಂತ ವಿಷಯ ಅಲ್ಲ ಮೇಡಮ್ ಯಾಕಂತಂದ್ರೆ ಇಡೀ ಕಲಾಭಿಮಾನಿಗಳ ಬಗ್ಗೆ ಮಾತಾಡಿದ್ದಾರೆ ಕನ್ನಡ ಕಲಾಭಿಮಾನಿಗಳಾಗಿರ್ಬೋದು ಫ್ಯಾನ್ಸ್ ಗಳ ಬಗ್ಗೆ ಆಗಿರ್ಬೋದು ಅದನ್ನ ಬಹಳ ತುಚ್ಛವಾಗಿ ಮಾತಾಡಿದ್ದಾರೆ ಅದು ತಪ್ಪು ಮೇಡಮ್ ಓಕೆ ಓಕೆ ನಂದಕಿಶೋರ್ ಅವರೇ ಥ್ಯಾಂಕ್ ಯು ಇಷ್ಟೊತ್ತು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ ನಂದಕಿಶೋರ್ ಅವರು ಹೇಳ್ತಾ ಇದ್ದಿದ್ದು ಈ ರೀತಿಯಾಗಿ ಕನ್ನಡದ ಕಲಾವಿದರ ಬಗ್ಗೆ ಯಾರೇ ಮಾತನಾಡಿದ್ರು ಅದು ಸರಿಯಲ್ಲ ತುಂಬ ತುಚ್ಛ ಭಾಷೆಯನ್ನು ಬಳಸಲಾಗಿದೆ ಕನ್ನಡ ಫಿಲಂ ಇಂಡಸ್ಟ್ರಿ ಏನು ಮಾಡ್ತಾ ಇದೆ ಕನ್ನಡ ಕಲಾವಿದರು ಏನು ಮಾಡ್ತಿದ್ದಾರೆ ಅಂತ ಇಡೀ ಜಗತ್ತಿಗೆ ಗೊತ್ತಾಗಿರುವಂಥ ಸಮಯದಲ್ಲಿ ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾಲ್ ಬಂದು ಇವರು ಅಸಮಾಧಾನವನ್ನು ವ್ಯಕ್ತಪಡಿಸೋದು ಬಾಯಿಗೆ ಬಂದಂಗೆ ಮಾತನಾಡೋದು ಬೈಯೋದು ಎಷ್ಟರ ಮಟ್ಟಿಗೆ ಸರಿ ಇದು ಬೇರೆಯವರಿಗೂ ಕೂಡ ರಾಂಗ್ ಮೆಸೇಜ್ ಹೋಗುತ್ತೆ ಅಂತ ನಂದಕಿಶೋರ್ ಹೇಳ್ತಾ ಇದ್ರು ಅದಷ್ಟೇ ಅಲ್ಲ ಅಫ್ಕೋರ್ಸ್ ನಿಮಗೆ ಅಸಮಾಧಾನ ಇದೆ ಅಥವಾ ನಿಮ್ಗೆ ಸರಿ ಅನ್ನಿಸ್ಲಿಲ್ಲ ಅಂತಂದರೆ ಕನ್ನಡ ಚಲನಚಿತ್ರ ಮಂಡಳಿ ಇದೆಯಲ್ಲ ಅಲ್ಲಿ ಬಂದು ಕಂಪ್ಲೇಂಟ್ ಕೊಡಿ ಸರ್ಕಾರಕ್ಕೆ ಕಂಪ್ಲೇಂಟ್ ಕೊಡಿ ನಿಮ್ಗೆ ಆಗ್ತಾ ಇಲ್ಲ ಅಂತಂದರೆ ಆ ಬಗ್ಗೆ ವಿರೋಧ ವ್ಯಕ್ತಪಡಿಸಿ ಅಂತ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.